ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಬನ್ನಿ ಒಂದು ಒಳ್ಳೆಯ ಸೂಪರ್ ಟೇಸ್ಟಿಯಾಗಿರೋ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ನಿಮ್ಮ ಮುಂದೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಕೆ ಜಿ ಮಟನ್ ನೀಟಾಗಿ ಸ್ವಲ್ಪ ಅರಿಶಿನ ಸ್ವಲ್ಪ ಸಾಲ್ಟು ಎಲ್ಲ ಹಾಕಿ ನೀಟಾಗಿ ತೊಳ್ಕೊಂಡು ಎರಡು ಸರಿ ಮೂರು ಸರಿ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಟನ್ನು, ಎರಡು ಟೊಮೊಟೊ, ಸ್ವಲ್ಪ ಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಒಂದು ಈರುಳ್ಳಿ, ಸ್ವಲ್ಪ ಅಚ್ಚಕಡಲೆ, ಮೂರು ಚಕ್ಕೆ, ಮೂರು ಲವಂಗ, ಐದರಿಂದ ನಾಲ್ಕು ಕಾಳುಮೆಣಸು, ಮತ್ತು ಮಸಾಲ ಪೌಡರ್, ಸ್ವಲ್ಪ ಅರಿಶಿನ, ಮೂರರಿಂದ ನಾಲ್ಕು ಸ್ಪೂನು ಧನಿಯಾ ಪೌಡ್ರು, ಸ್ವಲ್ಪ ಮಟನ್ ಮಸಾಲ ಪೌಡ್ರು, ಎರಡು ಟೀಸ್ಪೂನ್ ಅಚ್ಚಕರದ ಪೌಡ್ರು, ಒಂದು ಟೀಸ್ಪೂನ್ ಗರಂ ಮಸಾಲ ಪೌಡ್ರು, ಒಗ್ಗರಣೆಗೆ ಒಂದು ಈರುಳ್ಳಿ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ನಾನು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು, ಯಾಕಂದರೆ ಮಟನಲ್ಲಿ ಮೊದಲೇ ಸ್ವಲ್ಪ ಚರ್ಬಿ ಅನ್ನೋದೆಲ್ಲ ಇರುತ್ತೆ, ಹಂಗಾಗಿ ತೀರಾ ಎಣ್ಣೆ ಬಿಟ್ಕೊಳ್ಳುತ್ತೆ. ಹಂಗಾಗಿ ನಾವು ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕೋಬೇಕು. ಈಗ ಎಣ್ಣೆ ಕಾದಿದೆ, ಈಗ ನಾನು ಇದಕ್ಕೆ ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ನಾವು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಈಗ ಫ್ರೈ ಆಗಿದೆ, ಬನ್ನಿ ಈಗ ಇದಕ್ಕೆ ಮಟನ್ ಹಾಕ್ಕೊಳ್ಳೋಣ. ಈಗ ನಾನು ಸಾಲ್ಟ್ ಹಾಕ್ಕೊತ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ನೀವು ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಅದು ನೀವು ಹಾಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಅರಿಶಿನ, ಅರಿಶಿನ ಉಪ್ಪು ಹಾಕಾದ್ಮೇಲೆ ನೀಟಾಗಿ ಅದನ್ನು ನೀಟಾಗದು ಚೆನ್ನಾಗಿ ಕುದಿತಾ ಇರಬೇಕು. ನೀರು ಸುಂಡೋ ತನಕ ಕುದಿಸಾದಮೇಲೆ ಮಸಾಲೆ ಹಾಕಬೇಕು. ಬನ್ನಿ ಅದಕ್ಕೊಂದು ಒಳ್ಳೆ ಮಸಾಲೆ ರುಬ್ಬ ಬರೋಣ. ನೋಡಿ ಈಗ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಹಾಕ್ಕೊಂಡು, ಪುದೀನ, ಈರುಳ್ಳಿ, ಎರಡು ಟೊಮೊಟೊ. ಟೊಮೊಟೊ ಜಾಸ್ತಿ ಹಾಕೋಬೇಡಿ ಫ್ರೆಂಡ್ಸ್, ಕಾಯಿ ಟೊಮೊಟೊ ಜಾಸ್ತಿ ಹಾಕೋಬೇಡಿ. ನಾನು ಮಾಡ್ತಿರೋದು ಈ ಒಂದು ಕೆ ಜಿ ಮಟನ್ಗೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಬನ್ನಿ ಮೊದಲಿಗೆ ಇದನ್ನು ನೈಸಾಗಿ ರುಬ್ಕೊಬರೋಣ. ಈಗ ಮತ್ತೆ ಎಲ್ಲ ಥರ ಮಸಾಲೆ ಪೌಡರ್ನೂ ಹಾಕಿ ರುಬ್ಕೊ ಬರ್ತೀನಿ. ನೋಡಿ ಫ್ರೆಂಡ್ಸ್, ಮಟನ್ನು ಈ ಥರ ಚೆನ್ನಾಗಿ ಕುದೀತಾ ಇದೆ. ಅಷ್ಟರಲ್ಲಿ ನಾವು ಬಿಸಿನೀರು ರೆಡಿ ಮಾಡ್ಕೊಬರೋಣ. ಬನ್ನಿ ನೋಡಿ ಫ್ರೆಂಡ್ಸ್, ನಾವು ಮಟನ್ನು ಉಪ್ಪು ಮತ್ತು ಅರಿಶಿನದಲ್ಲಿ ಅದು ಬೇಯ್ತಾ ಇದೆ, ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೋಬೇಕು ಮತ್ತು ಬಿಸಿನೀರು ಕಾಯಿಸಿ ರೆಡಿ ಇಟ್ಕೊಂಡಿರಬೇಕು. ಅದಾದಮೇಲೆ ಬೇಗ ಬೇಗ ಅಡುಗೆ ಮಾಡಿ ನಾವು ಮುಗಿಸ್ಬೋದು. ನೋಡಿ ಫ್ರೆಂಡ್ಸ್, ಈಗ 10 ನಿಮಿಷಗಳ ಕಾಲ ನೀಟಾಗಿ ಈ ಥರ ಉಪ್ಪು ಮತ್ತು ಅರಿಶಿನ ಇಷ್ಟೂ ಹಾಕಿ ನೀಟಾಗಿ ಕುದಿಸ್ಕೊತಾ ಇರಬೇಕು ಫ್ರೆಂಡ್ಸ್. ಅದು ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಮಟನ್ಗೆ ಅಂತ. ಈಗ ಬನ್ನಿ ಫ್ರೆಂಡ್ಸ್, ಇದಕ್ಕೆ ಮಸಾಲೆ ಹಾಕೋಣ. ನೋಡಿ ಇದಕ್ಕೆ ನಾನು ಈಗ ಮಸಾಲೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಹಾಕಾದ್ಮೇಲೂ ಕೂಡ ಒಂದು 2 ನಿಮಿಷ ಆ ಮಸಾಲೆನ ಇದರಲ್ಲಿ ಸುಮ್ಮನೆ ಹಾಗೆ ಎಲ್ಲ ತಿರುಗಿಸ್ಕೊಟ್ಟು ಬೇಯಾಗಿ ಬಿಡಬೇಕು. ಆಗ ಮಸಾಲೆ ಎಲ್ಲ ಕಡೆ ಹಿಡ್ಕೊಳ್ಳುತ್ತೆ ಮಟನ್ಗೆ. ನಿಮಗೆ ಸಾಂಬಾರು ಎಷ್ಟು ಕ್ವಾಂಟಿಟಿ ಬೇಕು, ನಿಮ್ಮನೇಲಿ ಎಷ್ಟು ಜನ ಇದ್ದಾರೆ ಅದ್ರ ತಕ್ಕಾಗೆ ನೋಡಿ ಉಪ್ಪು ಖಾರ ಮತ್ತು ಮಸಾಲೆ ಇದನ್ನೆಲ್ಲ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಮ್ಮನೇಲಿ ಇಬ್ಬರಿರೋದ್ರಿಂದ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಎರಡು ಟೈಮ್ಗೆ ಆಗುವಷ್ಟು ನಾನು ಮಾಡ್ತಾಯಿದ್ದೀನಿ ಇವತ್ತು. ನೋಡಿ ಈಗ ಕುದಿತಾ ಇದೆ, ಒಂದು 2 ನಿಮಿಷ ಅದು ಸಾಂಬಾರ ಹಾಕಾದ್ಮೇಲೆ ಮಸಾಲೆ ಹಾಕಾದ್ಮೇಲೆ ಅದು ನೀಟಾಗಿ ಕುದೀತಾ ಇದೆ. ಈಗ 2 ನಿಮಿಷ ಕುದಿತ್ ಆದಮೇಲೆ ನಾವು ಇದಕ್ಕೆ ನಾವು ಕಾಯಿಸ್ಕೊಂಡಿರ್ತಕ್ಕಂಥ ಮಸಾಲೆ ಜಾರಲ್ಲಿ ಮಸಾಲೆ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ನೀಟಾಗಿ ತೊಳೆದು ಹಾಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀರೆಲ್ಲ ಹಾಕಾಗಿದೆ. ಇದನ್ನು 2-3 ವಿಸಿಲ್ ಕೂಗಿಸ್ಕೊಂಡು ಬರೋಣ. ಬನ್ನಿ ಬನ್ನಿ ಫ್ರೆಂಡ್ಸ್, 3 ವಿಸಿಲ್ ಆಗಿದೆ, ನೋಡೋಣ. ಲಿಟ್ಲ ಕ್ಲೋಸ್ ಮಾಡಿ ಮುಚ್ಚಳ ಓಪನ್ ಮಾಡಿ ನೋಡೋಣ ಯಾವ ರೀತಿ ಆಗಿರುತ್ತೆ ಅಂತ. ಬನ್ನಿ ಫ್ರೆಂಡ್ಸ್, ಈಗ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ವಾವ್, ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ.
ಫ್ರೆಂಡ್ಸ್ ಮಟನ್ನು ಎಳೆದಾಗಿದ್ದರೆ ಮೂರು ವಿಸಿಲ್ ತೆಗೆದ್ರೆ ಸಾಕು, ಮೂರು ವಿಸಿಲ್ ಕೂಗಿಸಿದ್ರೆ ಸಾಕು, ಕರೆಕ್ಟಾಗಿ ಬೆಂದಿರುತ್ತೆ. ಅದು ಏನಾದರೂ ಸ್ವಲ್ಪ ಬಲ್ತಿರೋದಾದರೆ 4-5 ವಿಸಿಲ್ ಕೂಗಿಸ್ಲೇಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಮಾಡಿರತಕ್ಕಂಥ ಮಟನ್ ಸಾರು ಸವಿಯಲು ಸಿದ್ಧ. ನೋಡಿ ಫ್ರೆಂಡ್ಸ್, ಅನ್ನದ ಜೊತೆ ಆಗಿರ್ಬೋದು, ಮುದ್ದೆ ಜೊತೆ ಆಗಿರ್ಬೋದು, ಚಪಾತಿ, ಇಡ್ಲಿ, ದೋಸೆ, ಗೀ ರೈಸ್ ಯಾವ್ದು ಜೊತೆ ಆದರೂ ಸೆಟ್ ಆಗುತ್ತೆ ಫ್ರೆಂಡ್ಸ್ ಮಟನ್ ಸಾರು. ನೀವು ಈ ಥರ ಮಾಡಿ ಟೇಸ್ಟ್ ಮಾಡಿ ನೋಡಿ, ಹೇಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಅಡುಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಿಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.